और इधर से, हाँ इधर से, इधर तक नहीं, इधर इधर से नहीं, हेडरूम पूरा आना चाहिए, हेडरूम उधर तक पूरा आना चाहिए, वो फोर्थ पे थे ना, इधर तक आना चाहिए फोर्थ पे और इधर तक आना चाहिए। वेलकम बैक टू हैप्पी कुटुंब व्लॉग्स। ಅದು ನಮ್ಮ ಮನೆ ಇಷ್ಟು ಕಟ್ಟಾಗಿದೆ, ಆಗಿದೆ ಆಲ್ರೆಡಿ, ಎಲ್ಲ ಮುರುಮುರು ಎಲ್ಲ ಆಗಿದೆ. ಸೊ ಏನು ಮಾಡಿ, ಕೈ ಬೇಟಿ ಬಿಟ್ಟಿರುವಂಥ ನಮ್ಮ ಮನೆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಅವರನ್ನು ನೋಡ್ಕೊಳ್ಳೋದೇ ನಮಗೆ ಇದಾಗುತ್ತೆ. ಯಾಕೆಂದರೆ ಸ್ಕೈಲೈಟಿಗೆಲ್ಲಿ ಓಪನ್ ಇರೋದ್ರಿಂದ ಅವ್ರು ಓಡ್ಬಿಟ್ರೆಲ್ಲ ತುಂಬ ಡೇಂಜರ್, ಮತ್ತು ಟೆರೆಸ್ಸಿಗೆ ಗೊತ್ತಾಗ್ತದೆ. ಅಷ್ಟೇ, ಇದು ಕಟ್ತಾ ಇದ್ದಾರೆ ಪ್ಯಾರಾಪಿಟ್ ವಾಲನ್ನು ಕಟ್ಟಾದ ನಂತರ ನೋಡಿ. ಸದ್ಯಕ್ಕಂತೂ ರೂಮಿಗೆ ಬೆಳಕೆಲ್ಲ ಚೆನ್ನಾಗಿದೆ. ಹಪ್ಪಲಿ ಅಲ್ಲಿ ಹಾಕಿದ ನಂತರ ಕೂಡ ಅಷ್ಟೇನು ಕತ್ತಲಾಗಲ್ಲ, ಯಾಕೆಂದರೆ ಇದು ಕಾರ್ನರ್ ಸೈಡ್ ಆಗಿರೋದು. ಈ ಕಡೆ ಕೂಡ ರೋಡು, ಈ ಕಡೆ ಕೂಡ ರೋಡು. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಈ ರೂಮಿಗೆ. ಈಚೆ ರೂಮಿಗೆ ಅಲ್ಲ, ಅವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಂಜಿನಿಯರ್ ವಾರಕ್ಕೆ ಒಂದು ಸಲ ಅಷ್ಟೇ ಬರೋದು. ಸೊ ನಾವು ಬಂದು ನಾವು ನೋಡ್ಕೋಬೇಕು, ನಮ್ಗೆ ತಿಳಿದಷ್ಟು ಹೇಳ್ಕೊಂಡು ಹೇಳಬೇಕು. ನಮ್ಗೆ ತಿಳಿದಿರೋದನ್ನು ಆರ್ಕಿಟೆಕ್ಟ್ ಹತ್ರ ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದಷ್ಟು ಡೆಮಾಲಿಶ್ ಮಾಡಿದ್ರೆ ಕರೆಕ್ಟಾಗಿ ಆಗುವಂತೆ ಟ್ರೈ ಮಾಡ್ತಾ ಇದ್ವಿ. ಈ ರೂಮಿಗೆ ಕೂಡ ಅಷ್ಟೇ ಇದೆ, ಇಷ್ಟು ಬೆಳಕಂತೂ ಇದೆ. ಇಲ್ಲಿ ಕೂಡ ರೌಡ್ ಆಗಿರೋದ್ರಿಂದ ಸೊ ನಾವು ಏನು ಮಾಡಿದ್ದೀವಿ ಅಂದರೆ, ಮೂರು ಬೆಡ್ರೂಮ್ ಅಂದರೆ ಮಕ್ಕಳದ್ದೆರಡು ಮತ್ತು ಒಂದು ಮಾಸ್ಟರ್ ಬೆಡ್ರೂಮು ಎರಡು ಕೂಡ ಈ ರೀತಿ ರೋಡ್ ಸೈಡ್ ಹತ್ತಿರ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಹಿಂದ್ಗಡೆ ಬೇರೆಯವ್ರ ಸೈಟು, ಪಕ್ಕಕ್ಕೆ ಬೇರೆಯವ್ರ ಸೈಟ್ ಇರೋದ್ರಿಂದ ಅಲ್ಲಿ ಮನೆ ಕಟ್ಟಿದ ನಂತರ ಸಹಜವಾಗಿ ಅದು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬರುತ್ತೆ, ತುಂಬ ಅದು ನಾರ್ಮಲು, ಸ್ವಲ್ಪ ಕಡಿಮೆ ಆಗಿರುತ್ತೆ. ಇಲ್ಲಿ ಸ್ಕೈಲೈಟ್ ಇರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ದೇವರ ಮನೆ ಇಲ್ಲಿ ಇಷ್ಟು ಬತ್ತು ಸೈಡ್ಗೆ ಎಷ್ಟು ಎಷ್ಟು ನಾಲ್ಕು ಇಂಚ ಮೇಲೆ ಮಧ್ಯಾಹ್ನ ಎರಡೂವರೆ ಆಗ್ತಾ ಇದೆ. ಮಳೆ ಅಂದ್ರೆ ಏನು ಕಾಣಿಸ್ತಾ ಇಲ್ಲ, ಅಷ್ಟು ಜೋರ ಸುರಿತಾ ಇದೆ. ಮಚ್ಚ ಅಂದ್ರೆ ಇವತ್ತು ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಸಮರ್ಥನ ಕರ್ಕೊಂಡು ಬರೋಕ್ಕೆ ಅವ್ರು ಹೋಗ್ತಾರೆ. ಇಲ್ಲ ಆದರೆ ಇನ್ನೂ ಮಳೆಯಲ್ಲಿ ನಾನಾಗಿದ್ರೆ ತುಂಬ ಕಷ್ಟ ಆಯಿತು, ಆಟೋ ಮಾಡ್ಕೊಂಡು ಹೋಗಿ ಕೂಡ ಹೊಟ್ಟೆ ಆಗ್ತಿರ್ತೀವಿ. ನೋಡಿ ಬಂದಿದ್ದೀವಿ